ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೇನೆ. ಸೊ ಸ್ಟಾರ್ಟಿಂಗ್ ನಾವೀಗ ಬೀಡ್ಸ್ ಸ್ಟಿಚ್ ಮಾಡ್ತಿದ್ದೇವೆ. ಇದರದ್ದು ಮೊದಲಿಗೆ ವರ್ಕ್ ಆಗಿದೆ. ನಾನು ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ, ಇದೊಂದರೆ ಒನ್ ಡೇ ಇದು ವರ್ಕ್ ಇದೆ, ಇದು ಫುಲ್ ಡೇ ಇದು ನನಗೆ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ನಾನು ಬಿಗಿನರ್ಸಿಗೋಸ್ಕರ ಸ್ವಲ್ಪ ಈಸಿ ಇರುವ ಡಿಸೈನ್ನ ತೋರಿಸ್ತಿದ್ದೇನೆ, ಮೇಲ್ಗಡೆ ಹೇಗೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ. ಸೊ ನೋಡಿ, ನಾವೀಗ ಬೀಡ್ಸ್ ಸ್ಟಿಚ್ ಮಾಡ್ತಾ ಇದ್ದೇವೆ. ನೋಡಿ, ನಾವೀಗ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ. ಈಗ ನಾವು 2mm ಬೀಡ್ ತಗೊಂಡಿದ್ದೇವೆ, 2mm ಬೀಡ್ ಕೂಡ ಸ್ಟಿಚ್ ಮಾಡ್ತಾ ಇದ್ದೇವೆ. ಅದಂದರೆ ಕೆಲವು ಬೀಡ್ಸ್ ಜಾಯಿಂಟ್ ಬರುತ್ತೆ, ಮೂರು ಮೂರು ಬೀಡ್ಸ್ ಜಾಯಿಂಟ್ ಬರುತ್ತೆ, ಅದು ನಮಗೆ ಸ್ಟಿಚ್ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಒಂದು ಅಥವಾ ಎರಡು ಬೀಡ್ ತಗೊಂಡು ನಾವು ಸ್ಟಿಚ್ ಮಾಡ್ತಾ ಇದ್ದೇವೆ. ನೋಡಿ, ನಾವೀಗ 2mm ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ. ಇದರ ಕೆಳಗಡೆ ಯಾವ ಮೆಟೀರಿಯಲ್ ಯೂಸ್ ಮಾಡಿದೆ ಅಂದರೆ, ಸೇಮ್ ಶುಗರ್ ಬೀಡ್ ಮತ್ತು 2mm ಬೀಡ್ಸ್ ಮತ್ತು ಗ್ಲಾಸ್ ಬೀಡ್ಸ್, ಲಾಂಗ್ ಗ್ಲಾಸ್ ಬೀಡ್ಸ್ ಬರ್ತದೆ ಅದು, ಮತ್ತು ಮಿಡಲಿಗೆ ಅಲ್ಲಲ್ಲಿ ಒಂದೊಂದು ಆ್ಯಂಟಿಕ್ ಸ್ಟೋನ್ ರೌಂಡ್ ಶೇಪ್. ನಾವೀಗ 2mm ಬೀಡ್ ಸ್ಟಿಚ್ ಮಾಡ್ತಿದ್ದೇವೆ. ಇದಕ್ಕಿಂತ ದೊಡ್ಡ ಬೀಡ್ ತಗೊಳ್ಬೋದು, ಸ್ವಲ್ಪ ಬೇಗ ಆಗುತ್ತೆ ಸ್ಟಿಚ್, ಬಟ್ ಅದಷ್ಟು ಒಂದು ನೀಟ್ ಲುಕ್ ಸಿಗಲ್ಲ ನಿಮಗೆ. ಈ ಚಿಕ್ಕ ಚಿಕ್ಕ ಬೀಡ್ಸ್ ಯೂಸ್ ಮಾಡುವುದಕ್ಕಿಂತ ದೊಡ್ಡ ದೊಡ್ಡ ಬೀಡ್ಸ್ ಯೂಸ್ ಮಾಡಿದರೆ ವರ್ಕ್ ಬೇಗ ಆಗುತ್ತೆ, ಬಟ್ ನಿಮಗೆ ಅಷ್ಟು ಫಿನಿಷಿಂಗ್ ನೀಟ್ ಬರೋದಿಲ್ಲ. ಅಂದರೆ ಒಂದು ನೋಡುವಾಗ ಅಷ್ಟು ನೀಟ್ ವರ್ಕ್ ಆಗಿ ಕಾಣಲ್ಲ ದೊಡ್ಡ ದೊಡ್ಡ ಬೀಡ್ಸ್ ಹಾಕಿದರೆ. ಸೊ ನಾವು 2mm ಬೀಡ್ಸೇ ಜಾಸ್ತಿ ಯೂಸ್ ಮಾಡೋದು, ಅದಕ್ಕಿಂತ ದೊಡ್ಡ ಬೀಡ್ಸ್ ಯೂಸ್ ಮಾಡೋದಿಲ್ಲ ನಾವು ಈಗ. ಮೊದಲೆಲ್ಲ ಯೂಸ್ ಮಾಡ್ತಿದ್ವಿ ಸ್ಟಾರ್ಟಿಂಗ್, ಅಂದರೆ ನಾವು ಕಲಿಯುವ ಟೈಮಲ್ಲಿ ಅಥವಾ ಕಲಿತು ಸ್ವಲ್ಪ ಟೈಮ್ ಆದಮೇಲೆ ನಾವು ವರ್ಕ್ ಮಾಡ್ತೇವಲ್ಲ ಆ ಟೈಮಲ್ಲಿ. ಬಟ್ ಈಗ ನಾವು ಅಂದರೆ ಸ್ವಲ್ಪ ಸ್ವಲ್ಪ ಸಿಂಪಲ್ ಆಗಿದ್ದರೂ ವರ್ಕ್ ನೀಟಾಗಿ ಕಾಣಬೇಕು, ಅದಕ್ಕೋಸ್ಕರ ಮೆಟೀರಿಯಲ್ ಎಲ್ಲ ಚಿಕ್ಕದು ಮತ್ತು ಗ್ಲಾಸ್ ಬೀಡ್ಸ್ ಶೈನಿಂಗ್ ಬೀಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದೇವೆ. ವರ್ಕ್ ತುಂಬ ಹೈಲೈಟ್ ಆಗುತ್ತೆ ಆ ಟೈಪ್ ಮೆಟೀರಿಯಲ್ ಆದರೆ. ನೋಡಿ, ನಾವೀಗ ಶುಗರ್ ಬೀಡ್ ಎಲ್ಲ ಸ್ಟಿಚ್ ಮಾಡ್ತಿದ್ದೇವೆ. ಎರಡು ಲೈನ್ ಶುಗರ್ ಬೀಡ್ ಆ ಸೈಡ್ ಈ ಸೈಡ್, ಮಿಡಲಿಗೆ 2mm ಬೀಡ್ಸ್ ಸ್ಟಿಚ್ ಮಾಡಿದ್ದೇವೆ. ನಿಮ್ಮ ಹತ್ರ ಶುಗರ್ ಬೀಡೆಲ್ಲ ನೀವು ಶಾಪಿಂದ ತಂದರೆ ಪ್ಲಾಸ್ಟಿಕ್ ಒಳಗಡೆಯಿಂದ ತೆಗೆದು ನೀವು ವರ್ಕ್ ಮಾಡಬೇಡಿ, ಯಾವುದಾದ್ರೂ ಒಂದು ಬಾಕ್ಸಿಗೆ ಹಾಕಿಡಿ, ಮುಚ್ಚಳ ಇರೋ ಬಾಕ್ಸ್ ತೆಗೆದಿಡಿ. ಯಾಕಂದರೆ ನೀವು ಜಾಸ್ತಿ ಶುಗರ್ ಬೀಡೆಲ್ಲ ಓಪನ್ ಆಗಿಟ್ಟರೆ ಅದು ಬೇಗ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಯಾವುದಾದ್ರೂ ಕಬ್ಬಿನದ್ದು ಈ ಪಿನ್ ಅದೆಲ್ಲ ಅದ್ರ ಜೊತೆ ಇದ್ದರೆ ಬೀಡ್ಸ್ ಬೇಗ ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಬೀಡ್ಸ್ ಮೆಟೀರಿಯಲ್ ಯಾವುದೇ ಇದ್ದರೂ ಸಪ್ರೇಟ್ ಸಪ್ರೇಟ್ ಆಗಿ ಒಂದೊಂದು ಬಾಕ್ಸಲ್ಲಿ ಹಾಕಿಡಿ, ನಿಮಗೆ ಸ್ಟೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದೇ ಅದು ತುಂಬ ದಿನ ಬಾಳಿಗೆ ಬರುತ್ತೆ, ಬೇಗ ಬ್ಲ್ಯಾಕ್ ಆಗೋದಿಲ್ಲ, ನೀರು ಎಲ್ಲ ತಾಗಿದರೆ ಬೇಗ ಬ್ಲ್ಯಾಕ್ ಆಗುತ್ತೆ ಸ್ವಲ್ಪ. ಅದೇ ಅಷ್ಟೇನಿಲ್ಲ, ಆದರೆ ಡ್ರೈ ಆಗಲ್ಲಲ್ಲ ಬಾಕ್ಸ್ನೊಳಗಡೆ ನೀರು ಹೋದರೆ, ಪ್ಲಾಸ್ಟಿಕ್ ಒಳಗಡೆ ನೀರು ಹೋದರೆ ಬೇಗ ಡ್ರೈ ಆಗಲ್ಲ. ಅದಕ್ಕೋಸ್ಕರ ಒಂದು ಬಾಕ್ಸಲ್ಲಿ ಇಟ್ಟು ಬಿಡಿ. ಈಗ ನಾವೇನು ಮಾಡಬೇಕಂದ್ರೆ 2-2 cm ಒಂದೊಂದು ಮಾರ್ಕ್ ಹಾಕ್ತಿದ್ದೇವೆ. 2-2 ಅಂದರೆ 1.5-1.5 cm ಮಾರ್ಕ್ ಹಾಕ್ತಿದ್ದೇನೆ. ಯಾಕಂದರೆ ಇದಕ್ಕೆ ಸ್ಟೋನನ್ನು ಸ್ಟಿಕ್ ಮಾಡಬೇಕು, ಗಮ್ ಹಾಕಿ ಸ್ಟೋನ್ ಸ್ಟಿಕ್ ಮಾಡಬೇಕು. ಸೊ ಮೇಲ್ಗಡೆ ಬುಟ್ಟಾಸ್ ಡಿಸೈನ್ಗೆ ಕೂಡ ಮಾರ್ಕಿಂಗ್ ಮಾಡ್ತಿದ್ದೇನೆ. ಒಂದು 3-3 inches ಗ್ಯಾಪಲ್ಲಿ ಇಟ್ಟು ಮಾರ್ಕಿಂಗ್ ಮಾಡ್ತಿದ್ದೇವೆ ನಾವೀಗ. ಈಗ ನಾನು ಗೋಲ್ಡನ್ ಕಲರ್ ಕುಂದನ್ ಸ್ಟೋನ್ ತಗೊಂಡಿದ್ದೇನೆ, ಯಾಕಂದರೆ ಇದು ಮುಹೂರ್ತಂ ಸಾರಿ ಆದ ಕಾರಣ ಸೇಮ್ ಕಲರ್ ಇರುತ್ತೆ ಸಾರಿ ಮತ್ತು ಬ್ಲೌಸ್. ಸೊ ಅದಕ್ಕೋಸ್ಕರ ನಾವೀಗ ಸ್ಟಿಚ್ ಮಾಡ್ತಾ ಇದ್ದೇವೆ. ಈಗ ನಾವು ಕೆಳಗಡೆ ಕೂಡ ಸ್ವಲ್ಪ ಉದ್ದ ಶೇಪಲ್ಲಿ ನೀವು ಗಮ್ ಹಾಕಬೇಕು, ಸ್ಟೋನ್ ಫುಲ್ ಸ್ಟಿಕ್ ಆಗಬೇಕಲ್ಲ. ನೀವು ಚಿಕ್ಕ ಚಿಕ್ಕ ಡಾಟ್ ಡಾಟ್ ಹಾಕಿದರೆ ಅದು ಫುಲ್ ಸ್ಟೋನ್ ಕವರ್ ಆಗೋದಿಲ್ಲ. ಈಗ ನಾವು ಉಲ್ಟ ಸ್ಟಿಕ್ ಮಾಡ್ತಿದ್ದೇವೆ ನೋಡಿ, ಯಾಕಂದರೆ ಇದೊಂದು ಶೇಪ್ ಕುಂದನ್ ಸ್ಟೋನಲ್ಲಿ ಫುಲ್ ಸ್ಟಿಕ್ ಮಾಡ್ತಾ ಇದ್ದೇವೆ. ಈಗ ಇದು ಸ್ವಲ್ಪ ಡ್ರೈ ಆದಮೇಲೆ ನೀವು ಬಿಗಿನರ್ಸ್ ಆಗಿದ್ದರೆ ಗಮ್ ಯಾವಾಗಲೂ ಹಾಕಿದ್ದು ಡ್ರೈ ಆದಮೇಲೇ ವರ್ಕ್ ಸ್ಟಾರ್ಟ್ ಮಾಡಬೇಕು.
ಈಗ ನಾವು ಇದರ ಔಟರ್ ಲೈನಿಗೆ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ. ನಾಟ್ ಯಾವಾಗಲೂ ಟೈಟ್ ಇದೆಯಾ ಅಂತ ನೋಡಬೇಕು, ಇಲ್ಲಾಂದರೆ ಅದು ಎದ್ದೋಗುತ್ತೆ ಬೇಗ. ನೋಡಿ, ನಾನು ಮುಂದಿನ ವೀಡಿಯೋದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಆರಿ ವರ್ಕ್ ಸ್ಟಾರ್ಟ್ ಮಾಡೋದು, ಏನೆಲ್ಲ ಮೆಟೀರಿಯಲ್ ಬೇಕು ಸ್ಟಾರ್ಟಿಂಗ್, ಎಷ್ಟು ಅಮೌಂಟ್ ಬೇಕು, ಹೇಗೆ ಆರ್ಡರ್ ತಗೊಳ್ಬೇಕು, ಎಷ್ಟು ದಿನ ನಿಮಗೆ ಆಗುತ್ತೆ ವರ್ಕ್ ಕಲೀಲಿಕ್ಕೆ, ಎಲ್ಲ ನಾನು ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಅಥವಾ ಕಮೆಂಟ್ ಮಾಡಿ, ಶೇರ್ ಮಾಡಿ, ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರಿಗೆ ಶೇರ್ ಮಾಡಿ. ಸೊ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ, ಇನ್ನು ನನ್ನ ಟಾರ್ಗೆಟ್ ಇರೋದು 1000 ಸಬ್ಸ್ಕ್ರೈಬರ್. ನಿಮ್ಮ ಸಪೋರ್ಟ್ ಇದ್ದರೆ ಅದು ಕೂಡ ಬೇಗ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ನೋಡಿ, ನಾನು ಮಾಡೋ ವರ್ಕ್ ಅಂದರೆ ಇದು ನಿಮಗೆ ಸ್ಪೀಡ್ ವೀಡಿಯೋ ಮಾಡಿ ಹಾಕುವಾಗ 10-14 ಮಿನಿಟ್ ಇದ್ದು ವೀಡಿಯೋ, ಬಟ್ ಇದು ನಾವು ಒಂದು ಸ್ಲೀವ್ಸ್ ಮಾಡಲಿಕ್ಕೆ ಒಂದು ಫುಲ್ ಡೇ ತಗೊಳ್ತೇವೆ. ಫುಲ್ ಡೇ ಬೇಕಾಗುತ್ತೆ ಒಂದು ಸ್ಲೀವ್ಸ್ ಮಾಡಲಿಕ್ಕೆ, ಹೆವಿ ವರ್ಕ್ ಎಲ್ಲ ಮಾಡಲಿಕ್ಕೆ. ಸೊ ತುಂಬ ಕಷ್ಟ ಆಗುತ್ತೆ ಅಂದರೆ ವರ್ಕ್ ಮಾಡೋ ಟೈಮಲ್ಲಿ ವೀಡಿಯೋ ಮಾಡಿ ಹಾಕೋದು. ಆದರೂ ತುಂಬ ಜನ ಕೇಳ್ತೀರಾ ನೀವು ವರ್ಕ್ ಮಾಡಿರೋ ವೀಡಿಯೋ ಹಾಕಿ ಅಂತ, ಅದಕ್ಕೋಸ್ಕರ ನಾನು ಹಾಕ್ತಿದ್ದೇನೆ. ಸೊ ನನ್ನ ಫೇಸ್ಬುಕ್ ಅಕೌಂಟ್ ಇದೆ, ಶ್ರೀ ಸಾಯಿ ಹ್ಯಾಂಡ್ ಎಂಬ್ರಾಯ್ಡರಿ ಅಂತ. ಬ್ಲೌಸ್ ಇದು ಪಿಕ್ ಇದೆ ಅದರಲ್ಲಿ ನೋಡ್ಬೋದು ನೀವು. 6000 ಫಾಲೋವರ್ಸ್ ಇದ್ದಾರೆ, ತುಂಬ ಫೋಟೋಸ್ ಇದೆ ಅದರಲ್ಲಿ ನಂದು, ಅಂದರೆ ನನ್ನ ಬ್ಲೌಸ್ ವರ್ಕ್ ಯಾವುದೆಲ್ಲ ಬ್ಲೌಸ್ ವರ್ಕ್ ಮಾಡಿದ್ದೇನೆ ಅದರದ್ದೆಲ್ಲ ಫೋಟೋಸ್ ಇದೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಶ್ರೀ ಸಾಯಿ ಹ್ಯಾಂಡ್ ಎಂಬ್ರಾಯ್ಡರಿ ಅಂತ. ಇಲ್ಲಾಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಮೇನ್ ಪಿಕ್ಸ್ ನೀವು ಪ್ರೆಸ್ ಮಾಡಿದರೆ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇದ್ದು ID ಇದೆ, ಅಲ್ಲಿ ಹೋಗಿ ಬೇಕಾದ್ರೂ ನೀವು ಚೆಕ್ ಮಾಡ್ಬೋದು ನನ್ನ ಡಿಸೈನ್ಸ್ ಯಾವುದೆಲ್ಲ ಮಾಡಿದ್ದೇನೆ ಅಂತ ಚೆಕ್ ಮಾಡ್ಬೋದು ನೀವು. ಸೊ ಸಪೋರ್ಟ್ ಮೇನ್, ನಿಮ್ಮದು ನನಗೆ ಸಪೋರ್ಟ್ ಬೇಕಾಗುತ್ತೆ. ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಥವಾ ಯಾರಿಗಾದರೂ ಬೇಕಾದರೆ ಶೇರ್ ಮಾಡಿ ಬೇರೆಯವರಿಗೆ ಬೇಕಾದರೆ. ನಾವೀಗ ಬೀಡ್ಸ್ ಸ್ಟಿಚ್ ಮಾಡ್ತಾ ಇದ್ದೇನೆ. ವೇಸ್ಟ್ ಮಾಡಬೇಡಿ ಬೀಡ್ಸ್ ಎಲ್ಲ, ಆದಷ್ಟು ಜಾಗ್ರತೆಯಲ್ಲಿ ವರ್ಕ್ ಮಾಡಿ. ನಾವಂದರೆ 1-1 ಪ್ಯಾಕೆಟ್ ತೊಗೊಂಡು ಬರ್ತೇವೆ ತುಂಬ ಬ್ಲೌಸ್ ಇರೋ ಕಾರಣ, ಬಟ್ ಕೆಲವರು 20-30 ಗ್ರಾಮ್ ಎಲ್ಲ ತೊಗೊಂಡು ಬರ್ತೀರಾ ಒಂದು ಬ್ಲೌಸಿಗೋಸ್ಕರ. ಅದು ನೀವು ಕೆಳಗಡೆ ಬಿದ್ದು ಹಾಳಾದರೆ ಮತ್ತೆ ನಿಮಗೆ ಬೀಡ್ಸ್ ಸಾಕಾಗೋದಿಲ್ಲ, ರಿಟರ್ನ್ ನೀವು ಶಾಪಿಗೆ ಹೋಗಬೇಕು, ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಗ್ರತೆಯಲ್ಲಿ ವರ್ಕ್ ಮಾಡಿ. ಈಗ ನಾವು ಮಿಡಲ್ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರೋ ಕಾರಣ ನಾವು ಆ್ಯಂಟಿಕ್ ಸ್ಟೋನ್ನ ಸ್ಟಿಕ್ ಮಾಡ್ತಿದ್ದೇವೆ. ಈ ಟೈಪ್ ಬರೋದು ಆ್ಯಂಟಿಕ್ ಸ್ಟೋನ್. ನಾನಾಗ ಕುಂದನ್ ಸ್ಟೋನ್ ಸ್ಟಿಕ್ ಮಾಡಿದ್ದೇನಲ್ಲ ಅದು ನಾರ್ಮಲ್ ಸ್ಟೋನ್, ಆ್ಯಂಟಿಕ್ ಸ್ಟೋನಲ್ಲಿ ಕೂಡ ಕುಂದನ್ ಸ್ಟೋನ್ ಎಲ್ಲ ಬರುತ್ತೆ, ಎಲ್ಲ ಟೈಪ್ ಇದು ಎಲ್ಲ ಶೇಪ್ ಇದು ಸ್ಟೋನ್ಸು ಬರುತ್ತೆ. ನಮಗೆ ಯಾವುದು ಬೇಕು ಅಂತ ನೋಡಿ ಇದು ಮಾಡ್ಬೋದು. ಬಟ್ ನಿಮಗೆ ನಾರ್ಮಲ್ ಸ್ಟೋನಿಗೆ 10 ಗ್ರಾಮಿಗೆ 20 ರುಪೀಸ್, ಬಟ್ ಆ್ಯಂಟಿಕ್ ಸ್ಟೋನಿಗೆ ನಿಮಗೆ 10 ಗ್ರಾಮಿಗೆ 40 ರುಪೀಸ್ವರೆಗೆ ಇದೆ. ಸೊ ನೋಡಿ, ನಾವೀಗ ಫೈನಲಿ ಸ್ಲೀವ್ಸ್ ಕಂಪ್ಲೀಟ್ ಆಯಿತು. ನೋಡಿ ಫ್ರೆಂಡ್ಸ್ ಹೇಗಿದೆ ವರ್ಕ್, ನೀಟಾಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಅದರ ನೆಕ್ ಡಿಸೈನ್ ಕಂಪ್ಲೀಟ್ ಆಗಿದೆ, ಇದು ಕಸ್ಟಮರ್ಗೆ ಕೊಡಲಿಕ್ಕೆ ರೆಡಿ ಆಗಿದೆ ಈಗ ಬ್ರೈಡಲ್ ಬ್ಲೌಸ್ ಡಿಸೈನ್. ಸೊ ನಾವೀಗ ಫುಲ್ ವೀಡಿಯೋ ಮಾಡಿದ್ದೇವೆ ಫ್ರೆಂಡ್ಸ್, ನೋಡಿ ಹೇಗೆ ಬಂದಿದೆ ವರ್ಕ್, ನೀಟಾಗಿದೆಯಾ, ಚೆನ್ನಾಗಿದೆಯಾ, ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಆಗಿದೆ ವರ್ಕ್ ಅಂತ. ಸೊ ನೋಡಿ ಫ್ರೆಂಡ್ಸ್, ಫುಲ್ ಬ್ರೈಡಲ್ ವರ್ಕ್, ಫುಲ್ ಗ್ರ್ಯಾಂಡ್ ವರ್ಕ್ ಆಗಿದೆ. ಸೊ ನೋಡಿದ್ರಲ್ಲ, ಒಂದೊಂದು ಬುಟ್ಟಾಸ್ ಡಿಸೈನ್ ಕೂಡ ಹಾಕಿದ್ದೇವೆ ಮೇಲೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ನಮಗೆ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ಸಪೋರ್ಟ್ ಸಿಗುತ್ತೆ. ಸೊ ಶೇರ್ ಮಾಡಿ, ಥ್ಯಾಂಕ್ ಯು ಸೋ ಮಚ್, ಬಾಯ್.